ಪರ್ಸೆಂಟೇಜ್ ಇದ್ದಾರೆ, ಅದು ಆಗ್ಬೇಕಾಗಿದ್ರೆ ಮತ್ತು ಜೊತೆಗೆ ಎಲ್ಲರೂ ಉದ್ಯೋಗ ಸಿಗಬೇಕಾಗ್ತದೆ. ನಾವು ಸಾಧ್ಯ, ನಾವು ಮಾಡ್ತೀವಿ, ನಿಮ್ಮನ್ನು ಕೇಳಿಸ್ತೀವಿ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ. ನೀವು ಮಾಡ್ರಿ ಅಂತ ಹೇಳ್ತಾ ಇಲ್ಲ ಅವರು, ಯಾಕಂತಂದರೆ ಇವ್ರು ಮಾಡುವುದಿಲ್ಲ ಅನ್ನೋದು ಗೊತ್ತದ. ಆಲ್ರೆಡಿ ಈಗ ಈ ಬಜೆಟ್ ನಾವು ನೋಡ್ತಾ ಇದ್ದೀವಿ, ಬಜೆಟ್ದಲ್ಲಿ ಅಲ್ಲಿ ಇನ್ನೊಬ್ಬ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಅಪ್ರೆಂಟಿಸ್ ಕೊಡ್ತೀವಿ, ಹಾಗೆ ಹೇಳ್ತಾರೆ. ಹಿಂದಿನ ಅಪ್ರೆಂಟಿಸ್ ಏನಾಗಿದಾವೆಲ್ಲ ಅಂದ್ರೆ ಇದೆಲ್ಲನೂ ಏನಪ್ಪ ಅಂತಂದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಈ ರಾಹುಲ್ ಗಾಂಧಿ ಅವರು ಇವತ್ತು ಪೂರ್ತಿ ಘೇರಾಬಂದಿ ಮಾಡ್ತಾ ಇದ್ದಾರೆ ಈ BJP-ಗರನ್ನು ಅಥವಾ ಈ ಒಂದು NDA ಸರ್ಕಾರವನ್ನು, ಮೋದಿಯವರನ್ನು. ಮೋದಿಯವರು ಈ ಒಂದು ಟೋಟಲ್ ಈ ಡೆವಲಪ್ಮೆಂಟನ್ನು ನೋಡ್ತಾ ಇಲ್ಲ ಅಂತಲ್ಲ, ಆದರೆ ಈ ಸಂದರ್ಭದಲ್ಲಿ ನಮ್ಮ ಈ ರಾಹುಲ್ ಗಾಂಧಿ ಅವರು ಎದುರು ಉತ್ತರ ಕೊಡಲಾರದಂತ ಹಿಂಸರಿದ್ದಾರೆ ಅಂತೇಳಿ ಈ ಒಂದು ಕಾಂಗ್ರೆಸ್ಸಿಗರು ಮಾತಾಡ್ತಾರೆ. ಆದರೆ ಅದೇನು ಹಿಂಸೆಯಂಥದ್ದಲ್ಲ, ಯಾಕಂದರೆ ಅವ್ರು ನೋಡಿದ್ದೀವಿ ನಾವು ಮೋದಿಯವರನ್ನು ಇದು ಉತ್ತರ ತಯಾರು ಮಾಡ್ಕೊಂಡು ಬಂದೇ ಬರ್ತಾರೆ, ಅವ್ರು ಉತ್ತರ ಕೊಡ್ತಾರೆ ಇರಲಿ, ಆದರೆ ಅವ್ರ ಉತ್ತರ ಪ್ರಶ್ನೆ ಅಲ್ಲ ಈ ಮುಖ್ಯ, ಈ ಸಮಸ್ಯೆಗಳನ್ನು ನಿರ್ವಹಣೆ ಮಾಡೋದಾಗಂತ. ಇದಕ್ಕಾಗಿ ಈಗಾಗಲೇ ಮಾಡಿದ್ದೆಲ್ಲ ನಿಮ್ಗೆ ಫೇಲ್ಯೂರ್ ಆಗಿದಾವೆ. ಇವತ್ತು GST ನೀವು ಮಾಡಿ ತಂದಿರ್ಬೋದು, ಎರಡು ಕೂಡ ಉದ್ಯೋಗ ಕೊಡ್ತದಂತ ಹೇಳಿದಿರ್ಬೋದು, ಮುಂದೆ ನೋಟ್ ಬಂದಿ ಮಾಡಿ ದುಡ್ಡಿನ ಅಮಾನ್ಯೀಕರಣ ಮಾಡಿರ್ಬೋದು, ಇವ್ಯಾವ ಇವತ್ತು ಯಶಸ್ವಿ ಆಗಿಲ್ಲ, ಆಗುವ ಸ್ಥಿತಿ ಒಳಗೂ ಇಲ್ಲ. ನೀವೇನು ಆ ನೋಟುಗಳನ್ನ ಅಮಾನ್ಯೀಕರಣ ಮಾಡಿದ್ರಿ, ಎಷ್ಟಿದೆ ಅಷ್ಟು ಬಂದುಬಿಡ್ತು, ಪ್ರಶ್ನೆ ಹಣ ಬರಲಿಲ್ಲ, ಕೂಡಿ ಹೊರಗೆ ಬರಲಿಲ್ಲ ಅಂದ್ರೆ ಇದೆಲ್ಲ ಏನಪ್ಪ ಅಂತಂದ್ರೆ ನೀವು ಮಾಡಿದಂಥ ಪ್ರತಿಯೊಂದು ಸ್ಟೆಪ್ಸ್ ಇಲ್ಲಿವರೆಗೆ ತೆಗೆದುಕೊಂಡಂಥವು ಯಾವ ಯಶಸ್ವಿಯಾಗಿಲ್ಲ. ಇದು ಕೇವಲ ಕೆಲವೇ ಕೆಲವು ಜನರನ್ನು ತೃಪ್ತಿ ಪಡಿಸುವ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ, ಕೇವಲ ನಿಮ್ಮ ಪಾರ್ಟಿ ಪಡ್ಕೊಟ್ಟಂಥವ್ರ ಸಲುವಾಗಿ ಈ ಒಂದು ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋ ಹಂಗೆ ನೇರಾನೇರವಾಗಿ ಪ್ರತಿಯೊಂದ್ರ ಬಗ್ಗೆನೂ ಇವತ್ತು ವಾದ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಮೋದಿಯವರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀ ಕೇವಲ ಪತ್ರಿಕಾ ಹೇಳಿಕೆ ಕೊಡೋದು ಮತ್ತೇನೂ ಅಲ್ಲ, ಇವುಗಳಿಗೆ ಪರಿಹಾರ ಹುಡುಕಬೇಕಾಗಿದೆ. ಈ 90% ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ಅದರೂ ಇಲ್ಲ, ಇವರು ಸಾಧ್ಯ. ಕೇವಲ ಒಂದೆರಡು ರಾಜ್ಯಗಳಿಗೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರಪ್ಪ, ನಮ್ಮ ಸರ್ಕಾರ ಹಿಡಿದು ಕಾರಣೀಭೂತರಾಗಿದ್ದಾರೆ, ಆಂಧ್ರದವರು ಬಿಹಾರದವರು ಅಂತ ತಿಳ್ಕೊಂಡು ಅವ್ರಿಗೆ ಅನುಕೂಲವಾಗ ನೀವು ಏನೇ ಬಜೆಟ್ದಲ್ಲಿ ಅವ್ರು ದುಡ್ಡು ಹೆಚ್ಚಿಕೊಟ್ರಿ, ಆದರೆ ಇನ್ನುಳಿದ ರಾಜ್ಯಗಳು ಕೇಳ್ತಾ ಇದ್ದಾರೆ ಇದು ಅನ್ಯಾಯಪ್ಪ ನಮಗೆಲ್ಲ ಅಂತನ್ನುವಂಥ ಮಾತನ್ನ. ಹೀಗಾಗಿ ಈ ಬಜೆಟ್ ಏನದಪ್ಪ ಅಂತಂದರೆ ಯಾವುದೇ ರೀತಿಯಾದಂತಹ ಈ ಜನರಿಗೆ ಹೆಲ್ಪ್ ಆಗುವಂಥದ್ದು ಇಲ್ಲ ಅನ್ನೋದು ಈ ರಾಹುಲ್ ಗಾಂಧಿಯವರ ವಾದ. ರಾಹುಲ್ ಗಾಂಧಿಯವರು ಮಾತ್ರ